ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯ ಮೆಚ್ಚನ ಪರಮಾತ್ಮನು. ಹೋಗ್ಲಿಲ್ಲ ಅಂತ ನೋಡು, ನಮ್ಮೆಲ್ಲರೂ ಫ್ರೆಂಡ್ಶಿಪ್ ಆಣೆ. ಹೊರಟೋಗೋ ಸೋಮ, ಹೋಗೋ ನನ್ ಮಾತ್ ಕೇಳು, ಹೋಗೋ ಸೋಮ. ಥ್ಯಾಂಕ್ ಯು ಸರ್. ಸೋಮ, ಹಾಯ್, ಹಲೋ, ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಪೇಜ್ 39 ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ದಿಸ್ ವಾಸ್ ದ ಪನ್ ಆಫ್ ದ ಹೋಲ್ ಕ್ಲೈಮ್ಯಾಕ್ಸ್ ಕಣ್ರಿ. ನನಗೆ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ, ಆ ಡೆಡ್ಲಿ ಸೋಮನ ಜೊತೆ ಇದ್ದಂತಹ ಒಂದು ಬಾಂಧವ್ಯ ಇತ್ತಲ್ಲ, ಆ ಡೆಡ್ಲಿ ಸೋಮನ ಜೊತೆ ರಾಜಶೇಖರ್ಗಾಗಲಿ, ಬಸವನ್ಗಾಗಲಿ, ಬಿಡ್ಡನ್ಗಾಗಲಿ, ಮತ್ತು ಸೋಮ, ಚಂದು, ಈ ಟೀಮ್ ಇತ್ತಲ್ಲ, ಈ ಟೀಮ್ ಮಧ್ಯದಲ್ಲಿ ಇದ್ದಂತಹ ಒಂದು ಬಾಂಧವ್ಯ, ಆ ಒಂದು ಫ್ರೆಂಡ್ಶಿಪ್, ಮತ್ತು ಸೋಮ ಮತ್ತು ಜಯಶ್ರೀ ಮಧ್ಯೆ ಇದ್ದಂತಹ ಆ ಒಂದು ಪ್ರೀತಿ, ಮತ್ತು ಸೋಮ ಮತ್ತು ಅವನ ತಂದೆ ತಾಯಿ ಮಧ್ಯೆ ಇದ್ದಂತಹ ಆ ಒಂದು ಮಮಕಾರ, ಇದೆಲ್ಲ ಏನಿತ್ತಲ್ಲ, ಇದು ಕಣ್ರಿ, ದಿಸ್ ಮೇಡ್ ಮೀ ಟು ಡೂ ದ ಹೋಲ್ ಫಿಲ್ಮ್ ಆಫ್ ಡೆಡ್ಲಿ ಸೋಮ. ವೆಲ್, ಜಿಪ್ಸಿ ವೇಗವಾಗಿ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆಗಿ ಆ ಎಲ್ಲ ಅಡ್ಡ ಗುಡ್ಡ ಅದೆಲ್ಲ ಏನಿತ್ತು ಅದನ್ನೆಲ್ಲವನ್ನು ದಾಟಿ ಒಂದು ಜಾಗಕ್ಕೆ ಬಂದು ರಪ್ಪತ್ತ ನಿಂತ್ಕೋತು, ದ ಸೆಕೆಂಡ್ ಶಾಟ್ ಇಟ್ ವಾಸ್ ಓಕೆ. ಎರಡನೇ ಶಾಟ್ ಓಕೆ ಮಾಡಿದ್ವಿ, ಎಲ್ಲವೂ ಆಯಿತು. ಮನಸ್ಸಿನಲ್ಲಿ ಒಂದು ಕಡೆ ಒಂದು ಭಯ ಏನಿತ್ತು ಅಂತಂದರೆ, ಆ 400 ಅಡಿಯಲ್ಲೇ ಒಂದು ಅಷ್ಟು ಸಮಯ ನಾನು ಕಳಿಲೇಬೇಕಾದಂತಹ ಆ ಒಂದು ಕ್ಷಣಗಳು. ಆ ನಿಟ್ಟಿನಲ್ಲಿ ಏನು ಮಾಡಿದೆ ಅಂತಂದರೆ, ದೇರ್ ಐ ಪ್ರಿಪೇರ್ಡ್ ಮೈ ಮೈಂಡ್. ಬರ್ತಕ್ಕಂತಹ 3 ಆಗಿರ್ಬೋದು, 4 ಆಗಿರ್ಬೋದು, ಇಲ್ಲ ಬರೋ ಒಂದೇ ಕ್ಯಾನ್ ಆಗಿರ್ಬೋದು, ಆ ಕ್ಯಾನ್ ಬಂದು ಸ್ಟಡಿ ಕ್ಯಾಮ್ಗೆ ಆಹಾರ ಆಗಿರಲಿ. ಈ ಕ್ಯಾನಲ್ಲಿ ಸ್ಟಡಿ ಶಾಟ್ಸ್ ಅಂತ ಏನು ಕರಿತೀವಿ, ಸೆಟಲ್ಡಾಗಿ ಏನೆಲ್ಲ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೀನಿ, ಅದನ್ನು ಮಾತ್ರ ಈ 400 ಅಡಿಯಲ್ಲೇ ಮಾತ್ರ ಆ ಒಂದು ಹೋಲ್ ಸೀನ್ಸ್ನ, ಆ ಒಂದು ಶಾರ್ಟ್ಸ್ನ ಶೂಟ್ ಮಾಡಬೇಕು ಅಂತ ಏನು ಮಾಡಿದೆ ಅಂದರೆ, ಆ ಕ್ರೈನ್ ಶಾಟ್ಸು, ಮೇಲಿಂದ ಕೆಳಗೆ ಬರೋದಾಗಿರಲಿ, ಹಿಂಭಾಗದಿಂದ ಬಂದು ಡೋರನ್ನು ಓಪನ್ ಮಾಡಿ ಗೆಟೌನ್ ಅನ್ನೋದಾಗಿರಲಿ, ಅಲ್ಲಿಂದ ಕರ್ಕೊಂಬಂದಿದ ತಕ್ಷಣ ದೇವರಾಜ್ ಸರ್ ಹತ್ರ ಬಂದು ಆ ಲಾಕನ್ನು ಕ್ರರ್ 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 ಅಂತೆಲ್ಲ ತೆಗೆದು ಎಲ್ಲ ಮಾಡಿ ಹೊರಟೋಗು ಅಂತ ಹೇಳೋದಾಗಿರಲಿ. ಈ ಒಂದು ಪುಟ್ಟು 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 ಶಾರ್ಟ್ಸ್ ಏನಿತ್ತು. ತದನಂತರ ಬದ್ರಿ ಅವರು ಕೇಳ್ಕೊತಾರಲ್ಲ, ಹೊರಟೋಗೋ ಸೋಮ, ಈಗ ನೋಡ್ತಾ ಇದ್ದಾನೆ ನಾನು ಆ ದೃಶ್ಯದ, ಆ ಒಂದು ಸಂಭಾಷಣೆಯ ಸಾಲ್ಗಳೇನಿತ್ತು, ಇದೆಲ್ಲಕ್ಕೂ ಕ್ರೇನ್ ಆಗಿರಲಿ, ಟ್ರ್ಯಾಕ್ ಅಂಡ್ ಟ್ರಾಲಿ ಆಗಿರಲಿ, ಇದೆಲ್ಲವನ್ನು ಯೂಸ್ ಮಾಡ್ತಾ 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 ಇಲ್ಲಿ ಒಂದು ಆಗಿದ್ದೇನು ಅಂತಂದರೆ, ನಿಮಗೆ ಹೇಳಿದ್ದೆ ನಾನು ವೀಕ್ಷಕರೇ, ಪ್ರೊಫ್ಲರ್ಸ್ಗಳನ್ನ ತರಿಸ್ಕೊಂಡಿದ್ದೆ. ಸೈನೈಡ್ ಹಿನ್ಸಲ್ಲಿ ಮೊದಲೇ ಭಯಂಕರವಾದ ರಣಬಿಸಿಲು ಕಂಡ್ರಿ, ಅದ್ರ ಜೊತೆಗೆ ಏನು ಮಾಡಿದೆ ಅಂತಂದರೆ, ಪ್ರೊಫ್ಲರ್ಸ್ ಹಾಕಿದ ಕೂಡಲೇ ಏನಾಗುತ್ತೆ, ಬುಪ್ ಅಂತ ಹೊಡೆಯುತ್ತೆ, ಒಂದು ಸೌಂಡ್ ಶುರು ಆಗುತ್ತೆ ಸಾಲದಕ್ಕೆ. ನಿಮಗೆ ಆ ಎಫೆಕ್ಟು, ಈ ಗಾಳಿಗಳು ಬರುತ್ತೆ, ಇದ್ರ ಮಧ್ಯದಲ್ಲಿ ತರಗಲೆಗಳನ್ನೆಲ್ಲ ಪಾಸ್ ಮಾಡ್ತೀವಿ, ಈ ಥರದ್ದೆಲ್ಲ ಎಫೆಕ್ಟ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ನಲ್ಲ. ವೆರಿ ಫಸ್ಟ್ ಶಾಟ್ನಲ್ಲಿ ಸೋಮ ಮತ್ತು ಬಸವನ್ನ ಆ ನರೋನ ಅನ್ನೋ ಕ್ಯಾರೆಕ್ಟ್ರು ಕರ್ಕೊಂಬಂದು ಯಾವಾಗ ದೇವರಾಜ್ ಸರ್ ಹತ್ರ ಬಿಡ್ತಾರೋ, ಬಿಡ್ತಿರ್ಬೇಕಾದ್ರೆ ಪ್ರೊಫ್ಲರ್ ಹಾಕಿ ಶಾರ್ಟನ್ನು ತೆಗಿಬೇಕಾದ್ರೇ ಸಡನ್ನಾಗಿ ದೇವರಾಜ್ ಸರ್ ಇಟ್ಕೊಂಡು ಕಟ್ 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 ಅಂತ ಜೋರಾಗಿ ಕೂಗಿದ್ರು. ಅಷ್ಟೊತ್ತಿಗೆ ಆಲ್ರೆಡಿ ಒಂದು ನಾ ಹೇಳಿದ್ನಲ್ಲ, ನನಗೆ 10 ಅತ್ತಡಿ 10 ಅತ್ತಡಿನೂ ಇಂಪಾರ್ಟೆಂಟ್ ಇತ್ತು. ಆ ನಿಟ್ಟಿನಲ್ಲಿ ಕಟ್ ಅಂತ ಜೋರಾಗಿ ಕೂಗಿದೆ, ಕ್ಯಾಮ್ರಾಮನ್ ಕಟ್ ಮಾಡಿಕೊಂಡ್ರು. ಕೇಳಿದೆ ಏನಾಯ್ತಣ್ಣ ಅಂತಂದೆ, ರವಿ ವಾಟ್ ಇಸ್ ದಿಸ್ ಅಂತಂದು, ನಾನು ಬೇರೆ ಏನಾದ್ರು ಮಿಸ್ಟೇಕ್ ಮಾಡ್ಬಿಟ್ನ, ಮತ್ತೊಂದು ಏನಾದ್ರು ಅವ್ರಿಗೆ ನೋವಾಯ್ತೇನೋ ಅನ್ನೋ ನಿಟ್ಟಿನಲ್ಲಿ ಏನಾಯ್ತಣ್ಣ ಏನಾಯ್ತು ಅಂತ ಕೇಳಿದೆ. ನೋ, ಐ ಕ್ಯಾಂಟ್ ಬೇರ್ ದಿಸ್ ರವಿ. ಒಂದು ಬಿಸಿಲಿದೆ ಆಲ್ರೆಡಿ, 10 ಗಂಟೆ ಕಣ್ರಿ, 10 ಗಂಟೆಗೆ ಅದು ರಣಬಿಸಿಲು ಶುರು ಆಗೋಗಿದೆ.
ಒಂದು ಕಡೆ ಬಿಸಿಲು, ಎರಡನೇದು ಮೇಕಪ್ ಹಾಕಿದ್ದೀವಿ, ಈ ಕಡೆ ಮ್ಯಾಥ್ಯೂ ಅವರು ಇದರದಲ್ಲಿ ಹೆಚ್ ಎಂ ಐ ಲೈಟ್ಸ್, ಇಟ್ ವಾಸ್ ನಾಟ್ ಎ ಪಾರ್ ಲೈಟ್ಸ್, ಅವಾಗ ಇನ್ನೂ ಹೆಚ್ ಎಂ ಐ ಲೈಟ್ಸ್ನ ಜಮಾನ. ಅದೊಂದಷ್ಟು ಹಾಕಿದ್ದಾರೆ, ಬೇಬಿಗಳು ಹಾಕಿದ್ದಾರೆ, ಇದೆಲ್ಲ ಮಾಡಿ ಬೌನ್ಸ್ ಮಾಡಿದ್ದಾರೆ, ಒಂದಷ್ಟು ರಿಫ್ಲೆಕ್ಟರ್ಸ್ಗಳು ಹಾಕಿದ್ದೀರಾ. ಸಾಲದಕ್ಕೆ ಇದ್ಯಾವ ಶಿಕ್ಷೆ ರವಿ ಅಂತಂದ್ರು, ಏನು ಅಂದರೆ ಆ ತರ್ಗೆಲೆಗಳೆಲ್ಲ ಹಾಕ್ತಿದ್ನಲ್ಲ ಅವ್ರಿಗೆ ಕಣ್ಬಿಡೋಕ್ಕಾಗ್ತಾ ಇಲ್ಲ, ಅದ್ರ ಫೋರ್ಸ್ ಬಂದು ಹೊಡಿತಾ ಇದೆ. ಅದು ನನ್ನ ಕೈಲಿ ಆಗಲ್ಲ ರವಿ. ಈದರ್ ಯು ಟೇಕ್ ಒಂದು ಅಡ್ವಾಂಟೇಜ್ ತೊಗೊಳ್ಳಿ, ಎಲ್ಲವೂ ಬೇಕು ಅಂತಂದರೆ ಹೌ ಕೆನ್ ಆ್ಯಕ್ಟ್ ಅಂತ ಕೇಳಿದ್ರು. ಅಯ್ಯೋ ಪರಮಾತ್ಮ, ಇದೇನಪ್ಪ ಹಿಂಗಾಗೋಯ್ತು ಅಂತ ಹೇಳಿ ನಾನು ಸಡನ್ನಾಗಿ ಏನು ಮಾಡಿದೆ ಅಂತಂದರೆ, ಒಂದು ಕೆಲಸ ಮಾಡಿ ಅಣ್ಣ, ಬೇರೆ ಯಾವ ನಿಟ್ಟಿನ ನನಗೆ ಇದಿಷ್ಟು ಬೇಕು, ನೀವು ನಿಮ್ಮನ್ನು ಹೇಗೆ ಸೇಫ್ಗಾರ್ಡ್ ಮಾಡ್ಕೋತೀರಾ ನೋಡಿ ಅಂದ ತಕ್ಷಣ ಸಡನ್ನಾಗಿ ಹೇಳ್ತಾರಲ್ಲ, ಅದೇ ಹೇಳೋದು. ಆ ಟೈಮ್ನಲ್ಲಿ ಕೆಲವೊಮ್ಮೆ ನಾವು ಬ್ಲ್ಯಾಂಕ್ ಆಗ್ತೀವಿ, ಆರ್ಟಿಸ್ಟ್ಗಳು ಅಲ್ಲೇನೋ ಬುದ್ಧಿಯನ್ನು ಉಪಯೋಗಿಸಿರ್ತಾರೆ ಅನ್ನೋದಕ್ಕೆ. ಸಡನ್ನಾಗಿ ಒಂದು ಕೆಲಸ ಮಾಡ್ತೀನಿ ರವಿ, ರೈಟ್ ಫ್ರಮ್ ದ ಥಿಂಗ್ ನಾನು ಇಳಿದು ಬರ್ತೀನಲ್ಲ ಅಲ್ಲಿಂದನೇ ನಾನು ಗ್ಲೇರ್ಸ್ ಹಾಕ್ತೀನಿ ಅಂತಂದರು. ವೆರಿ ಗುಡ್ ಅಣ್ಣ, ಯು ಕ್ಯಾನ್ ಗೋ ಆನ್ ಅಂತಂದೆ. ಅಂದರೆ ಅವ್ರು ಸೇಫ್ ಆಗಿಬಿಟ್ರು, ಇನ್ನು ಮಿಕ್ಕ ಮೂರು ಜನ ಇದ್ದಾರೆ, ಅಂದರೆ ರವಿ ಅವರಿದ್ದಾರೆ, ನನಗೆ ಮಗು ಆದಿತ್ಯ ಇದೆ, ಈ ಕಡೆ ಬಂದು ಭದ್ರಿ ಅವರಿದ್ದಾರೆ, ಇವರು ಫಸ್ಟ್ ಶಾಟ್ ಇವರೆಲ್ಲ ಬರ್ತಿಯಾರಲ್ಲ. ಸಡನ್ನಾಗಿ ಆದಿ ಅವ್ರು ಕರೆದು, ರವಿ ನಮಗೂ ಆಗ್ತಾ ಇಲ್ಲ, ನಾವೇನಾದರೂ ಹಾಕ್ಕೋಬೋದಾ ಅಂದ ತಕ್ಷಣ ಈ ಕೋಪ ಇತ್ತಲ್ಲ, ಯಾವುದು ನನ್ನ ಹತ್ರ ಕ್ಯಾನ್ ಇಲ್ಲ ಅನ್ನೋ ಕೋಪ ಇತ್ತಲ್ಲ, ಅದನ್ನು ಯಾರ ಮೇಲೆ ತೋರಿಸ್ತೀವಿ? ಈಗ ಆದಿತ್ಯನ ಮೇಲೆ ತೋರಿಸ್ಬೇಕಾಗತ್ತೆ. ಯಾಕೆ ಅಂತಂದರೆ ಇದು ದಿಸ್ ವಾಸ್ ಎನ್ ಅದೇನೋ ಅಂತಾರಲ್ಲ, ಒಂದು ಮುಗ್ಧದ ಪ್ರಶ್ನೆ ಇರ್ಬೋದು, ಕೇಳಿದ್ದು ಮುಗ್ಧತೆ ಇರ್ಬೋದು, ಆದರೆ ನನಗೆ ಆ ಕ್ಷಣದಲ್ಲಿ ಪೆದ್ದತನದ ಪ್ರಶ್ನೆ ಅಂತ ಕಾಣುತ್ತೆ. ಬುದ್ಧಿ ಇದೆಯಾ ನಿಮಗೆ? ಹೆಂಗೆ ಗ್ಲೇಯರ್ಸ್ ಹಾಕ್ಕೊಂಡು ನಿಮ್ಮನ್ನು ರೌಡಿನ ಕೆಳಗೆ ಕರ್ಕೊಂಡ್ಬಂದು ಎನ್ಕೌಂಟ್ರು ಮಾಡ್ತಾರೇನ್ರಿ? ಬುದ್ಧಿ ಬೇಡ ಆದಿತ್ಯ ಅವರೇ ನಿಮಗೆ ಅಂತ ಅಂದ್ಬಿಟ್ಟೆ. ಸಡನ್ನಾಗಿ ಅಲ್ಲಿ ಆದಿತ್ಯ ಅವರು ತಮ್ಮನ್ನು ತಾವು ಏನನ್ನು ಅಂದರೆ ಆ ಕ್ಷಣಗಳಲ್ಲಿ ಉದ್ವಿಗ್ನ ಆಗ್ಬಿಡ್ಬೋದು, ಇಲ್ಲ ಕೋಪ ಆಗೋ ತಂದ್ಕೊಂಡು ಅವರು ರೇಗ್ಬಿಡು, ಈ ಥರದ್ದೆಲ್ಲ ಇರುತ್ತೆ. ಪಾಪ ಅದೇನು ಮಾಡಲಿಲ್ಲ ಅವರು, ಹ್ಯಾಟ್ಸ್ ಆಫ್ ಟು ಹಿಮ್. ಅವ್ರೇನು ಮಾಡಿದ್ರು, ಸರಿ ರವಿ ನಾವು ಮಾಡ್ತೀವಿ, ನಮ್ಗೆ ಪರವಾಗಿಲ್ಲ ಅನ್ನೋ ಥರದಲ್ಲಿ ಹೇಳಿ ಮತ್ತೆ ಆ್ಯಸ್ ಇಟ್ ಈಸ್ ಅಲ್ಲಿಂದ ಕರ್ಕೊಂಬರ್ತಾ ಇರಬೇಕಾದ್ರೆ ಈ ಕಡೆಯಿಂದ ದೇವರಾಜ್ ಅವ್ರು ಬಂದು ತೆಗೆದು ಈ ಎಲ್ಲ ದೃಶ್ಯಗಳನ್ನೆಲ್ಲ ಮಾಡ್ತಾ ಇಲ್ಲಿ ಫುಟೇಜ್ ಹೋಗ್ತಾ ಇದೆ. ಎಲ್ಲಿವರೆಗೂ ದೇವ್ರು ನನಗೆ ಸಹಕರಿಸ್ದ ಅಂತಂದರೆ, ಕೇಳಿದೆ ಲಾಸ್ಟ್ ನೀನಿದೆ ಮತ್ತೆಯವ್ರೆ ಅಂತ ಕೇಳಿದಾಗ, ಇಷ್ಟು ನನಗೆ ಇನ್ನೊಂದು ಹಬ್ಬಬ್ಬ ಅಂತಂದರೆ ಇನ್ನೊಂದು 80 ಇರ್ಬೋದು, ಕ್ಯಾನಲ್ಲಿ 400 ಇತ್ತು ಅಂತಂದರೆ ಅದರಲ್ಲಿ 80 ಇರುತ್ತೆ, ಇಲ್ಲದೆ ಹೋದರೆ ನನ್ನ ಅಂದಾಜು ಇನ್ನೊಂದು 60-65 ಇರ್ಬೋದು ಅಷ್ಟೇ ಅಂತಂದರು. ಓಕೆ ಅಂತ ಹೇಳಿ ಬದ್ರಿ ಅವ್ರಿಗೆ ಅಲ್ಲಿ ಕ್ಲೀನಾಗಿ ಡೈಲಾಗ್ಸ್ಗಳಾಗಿರಲಿ, ಮತ್ತೊಂದಾಗಿರಲಿ, ಮಗದೊಂದಾಗಿರಲಿ, ಎಲ್ಲವನ್ನು ಅವ್ರಿಗೆ ಪಂಪ್ ಮಾಡಿ ಆ ಹುಡುಗ ಐ ಥಿಂಕ್ ನಾಟ್ ಅಪ್ ಟು ದ ಮಾರ್ಕ್. ಅದನ್ನು ನಾನು ಇದು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಆ ಥರ ನಾನು ಹೇಳಲಿಕ್ಕೆ ಹೋಗಲ್ಲ, ನಾಟ್ ಅಪ್ ಟು ದ ಮಾರ್ಕ್. ಬಟ್ ಒಂದು ಲೆವೆಲ್ವರೆಗೂ ಬದ್ರಿ ಅವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಒಬ್ಬ ಹೊಸ ಹುಡುಗ ಹಿಂದೆ ನಿಂತ್ಕೊಂಡು ಒಂದು ಹೆಂಚ್ಮೆನ್ ಆಗಿ, ಇಲ್ಲ ಯಾರೋ ಹೀರೋಗಳು ಮುಂದೆ ಹೋಗ್ತಿದ್ರು ಅವ್ರ ಹಿಂದೆ ರೌಡಿಗಳಾಗಿ ಈ ಥರ ಕ್ಯಾರೆಕ್ಟರ್ ಮಾಡ್ತಿದ್ದಂತಹ ಹುಡುಗ ಬಂದು ಅವತ್ತು ಅಷ್ಟು ಪರ್ಫಾರ್ಮ್ ಮಾಡಿದ್ರಲ್ಲ, ನನಗಷ್ಟೇ ಖುಷಿ ಸಿಕ್ತು. ಆ್ಯಂಡ್ ನನಗೆ ಅದ್ರ ಮೇಲಿಂದ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ನನ್ನ ಹತ್ರ ಶೂಟ್ ಮಾಡೋದಕ್ಕೆ ಕ್ಯಾನ್ಸ್ ಇಲ್ಲ. ಓಕೆ, ಇವತ್ತಿನ ದಿನಕ್ಕೆ, ಇವತ್ತಿನ ನನ್ನ ಇದಕ್ಕೆ, ಈ ಕ್ಯಾಮ್ರಾಗೆ ಇಷ್ಟೇ ಸಿಗೋದು ಅಂತ ಹೇಳಿ ಆ ಶಾರ್ಟನ್ನು ಕಟ್ ಮಾಡಿ ಪುಟ್ಟಣ್ಣ ಅವ್ರಿಗೆ ಫೋನ್ ಮಾಡಿ ಅಂತಂದೆ. ಏನು ಅಂತ ಕೇಳಿದ್ರೆ, ನಾನು ಬರ್ತಾ ಇದ್ದೀನಿ ಅನ್ನೋ ಒಂದು ಪಾಸಿಟಿವ್ ನೋಟ್ ಸಿಕ್ತು ಸಾಕು ಅಂತ ತಿಳಿದ ತಕ್ಷಣವೇ ನಾನು ಹೇಳಿದ್ನಲ್ಲ, ಬಂದ್ವಿ ಶುರು ಮಾಡಿಬಿಟ್ವಿ ಎಲ್ಲ ಆಗೋಯ್ತಲ್ಲ, ಒಂದು ಕೆಲಸ ಮಾಡ್ಬಿಡೋಣ, ಒಂದು 1/2 ಗಂಟೆ ಬ್ರೇಕ್ ಕೊಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ 1/2 ಗಂಟೆ ಬ್ರೇಕ್ ಕೊಟ್ಟು ಎಲ್ಲರೂ ಟಿಫನ್ಗೆ ಕಳಿಸಿ ಪ್ರತಿಯೊಂದು 10 ನಿಮಿಷಕ್ಕೂ ಪುಟ್ಟಣ್ಣ ಅವ್ರಿಗೆ ಫೋನ್ ಮಾಡ್ತಾಯಿದ್ದೆ. ಪುಟ್ಟಣ್ಣ ಅವ್ರು ಬಂದರು, ಬಂದು ನನಗೇನು ಕಾಣಲಿಲ್ಲ. ಫಸ್ಟು ಅವರು ಆ ಡಿಕ್ಕಿ ಆ ವ್ಯಾನ್ ತೆಗೆದ್ರು, ವ್ಯಾನ್ ತೆಗೆದಿದ್ದು ಹೊರಗಡೆ ಕ್ಯಾನ್ ತೆಗೀತು ಅಂತಂದರೆ 3 ಕ್ಯಾನನ್ನು ಕೈಯಲ್ಲಿ ಇಟ್ಕೊಂಡಿದ್ರು. ಐ ವಾಸ್ ವೆರಿ ಹ್ಯಾಪಿ. 1200 ಫೀಟ್ ನನ್ನ ಕೈಗೀಗ ಸಿಕ್ತು, 1200 ಅಡಿ. ಇದಕ್ಕಿಂತ ಇನ್ನೇನು ಬೇಕು? ಇದು ಅದೇನೋ ಹೇಳ್ತಾರಲ್ಲ, ವರ ತಾನೆ, ಇದೊಂದು ಪ್ರಸಾದ ತಾನೆ. ನಾನೇನು ಕೇಳೋಕೆ ಹೋಗಲಿಲ್ಲ, ಏನಾಯಿತು ಪುಟ್ಟಣ್ಣ, ಏನು ಮಾತಾಡಿದ್ರಿ, ಅದೆಲ್ಲ ದಟ್ ಈಸ್ ನನಗೆ ಬೇಕಾಗೇ ಇರಲಿಲ್ಲ. ನನಗೆ ಬೇಕಾಗಿದ್ದು ನನ್ನ ಕ್ಲೈಮ್ಯಾಕ್ಸ್ನ ಚಿತ್ರೀಕರಿಸೋದಕ್ಕೆ ನನ್ನ ಕ್ಯಾಮರಾ ಅನ್ನೋ ಆ ತಾಯಿಗೆ ನೆಗೆಟಿವ್ ಅನ್ನೋ ಊಟ ಬೇಕಿತ್ತಷ್ಟೇ. ಸೊ ಅದು ಬಂದ ಕೂಡಲೇ ಟಕ್ ಅಂತ ಕರೆದೆ, ಸೇಫ್ಟಿ ಅಂತ ನಾನು ಹೇಳಿದ್ದೇನೆ, ಅದು ನೆನಪಿದೆಯಾ? ಅವ್ರ ಹೆಸರು ಸೇಫ್ಟಿ ಪ್ರಕಾಶ್ ಅಂತ. ಆ ಹುಡುಗನ ಕರೆದು 3 ಕ್ಯಾನನ್ನು ಅವನು ಕೊಟ್ಟು ಅಲ್ಲಿ ಹೇಳಿದೆ, ದ ಮೇನ್ ಕ್ಯಾಮ್ರಾನ ಪ್ಯಾಕಪ್ ಮಾಡಿ ಪಕ್ಕಕ್ಕಿಡಿ, ಸೇಫ್ಟಿ, ಈ ಕ್ಷಣದಿಂದ ನೀನು ನನ್ನ ಜೊತೆ ಈ ದಿನ ಫುಲ್ಲು ಓಡ್ತೀಯಾ. ಮ್ಯಾಥ್ಯೂವ್ರಿಗೂ ಹೇಳಿದೆ, ಮ್ಯಾಥ್ಯೂವ್ರೆ ನೀವು ನಿಲ್ಲಬೇಕಾಗಿರೋದು ಈಗ ಸೇಫ್ಟಿ ಪ್ರಕಾಶನ ಹಿಂದೆ, ನಿಮ್ಮ ಕ್ಯಾಮ್ರಾ ಇಟ್ ಈಸ್ ಓವರ್.
ಯಾಕೆ ಅಂತಂದರೆ ಇನ್ನು ಶಾರ್ಟ್ಸ್ ಕಂಪೋಸ್ ಮಾಡೋದಕ್ಕೆ ತಲೆ ಕೂಡ ಓಡೋದಿಲ್ಲ, ಶಾರ್ಟ್ಸ್ ಕಂಪೋಸ್ ಮಾಡೋದಕ್ಕೆ ಟೈಮ್ ಕೂಡ ಇಲ್ಲ. ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಹಾಕಬೇಕು ಅಂತಂದರೆ ಆ ಟ್ರ್ಯಾಕನ್ನು ಹಾಕಿ ಅದಕ್ಕೆ ಇದೆಲ್ಲ ಕಟ್ಟಿ ಅದನ್ನೆಲ್ಲ ಇದು ಮಾಡ್ತಾರೆ, ಅಂದರೆ ಲೆವೆಲಿಂಗ್ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಕಟ್ಟೆ ಪೀಸಲ್ಲಿ ಇಟ್ಟು ಅದೆಲ್ಲ ಏನೂ ಇರಲಿಲ್ಲ, ನಂಗೆ ಟೈಮೇ ಇಲ್ಲ, ಪೇಷನ್ಸ್ ಇಲ್ಲ. ಇನ್ನು ನನಗೆ ಆಗಿರೋದೇನು ಅಂತಂದರೆ ಒಂದು ಒಂದು ಕಾಲು ಪೇಜಷ್ಟು ಮಾತ್ರ ಆಗಿದೆ, ಇನ್ನು ಎರಡು ಮುಕ್ಕಾಲು ಪೇಜ್ನಷ್ಟು ಫುಟೇಜನ್ನ ಕ್ರ್ಯಾಕ್ ಮಾಡಬೇಕು. ನನ್ನ ಖುಷಿ ಏನು ಅಂತಂದರೆ ಈ ಮೂರು ಕ್ಯಾನ್ ಬಂದ್ಬಿಡ್ತಲ್ಲ ಸಾಕು ಅಂತ ಹೇಳಿ ಅಲ್ಲಿ ಇನ್ನೇನಾಗಿತ್ತು ಅಂತಂದರೆ ಅಲ್ಲಿ ಹತ್ತತ್ರ ನನಗೊಂದು ಅಲ್ಲೊಂದು 10 ಅಡಿ ಏನೋ ಮಿಕ್ಕಿತ್ತು, 10-15 ಅಡಿ ಏನೋ ಮಿಕ್ಕಿತ್ತು, ಅದು ಯಾವುದೋ ಒಂದು ಶಾರ್ಟಿಗೆ ಯೂಸ್ ಮಾಡೋಣ ಅಂತ ಹೇಳಿ ಅದನ್ನು ಪಕ್ಕಕ್ಕಿಟ್ಟು ಈ ಮೂರು ಕ್ಯಾನ್ಗಳನ್ನ ಅವರು ಕೊಟ್ಟು ಲೋಡ್ ಮಾಡಿಕೊಂಡು ಎವ್ರಿಥಿಂಗ್ ಇಸ್ ಸೆಟಲ್ಡ್ ನೌ ಆ್ಯಂಡ್ ಮ್ಯಾಥ್ಯೂರ್ನ ಕೇಳಿದೆ, ತಲೆಯವರೇ ಶಾರ್ಟ್ಸು ಎಲ್ಲ ಟೋಟಲಾಗಿ ಮೂಮೆಂಟಲ್ಲೇ ಇರುತ್ತೆ, ಯಾವುದು ಸ್ಟಡಿ ಶಾರ್ಟ್ಸ್ ಇರಬಾರ್ದು, ಫೋಕಸ್ ಆಗಿರಲಿ ಅದಾಗಿರಲಿ ಇದಾಗಿರಲಿ, ದೇರ್ ಇಸ್ ನೋ ಒನ್ ಮೋರ್ ಸೇಫ್ಟಿ. ಅಲ್ಲಿ ಏನು ಮಾಡಿದೆ ಅಂತಂದರೆ ಅವರು ತಮ್ಮ ಸ್ಟಡಿ ಕ್ಯಾಮ್ಗೆ ಒಂದು ಟೋಟಲಾಗಿ ಒಂದು ಇದು ಹಾಕೋತಾರೆ, ಬೆಲ್ಟ್ ಹಾಕ್ಕೊಂಡು ಎಲ್ಲ ಮಾಡ್ತಾರೆ. ಆ ಬೆಲ್ಟಿನ ಈ ಹಿಂಭಾಗದಲ್ಲಿ ಒಂದು ಕ್ಲೀನಾಗಿ ಪ್ಯಾಕ್ ಆಗಿ ಅದೊಂದು ಕೂತ್ಕೊಂಡು ಲಾಕ್ ಆಗುತ್ತೆ. ನಾನಂದೆ ಸೇಫ್ಟಿ ಈ ಲಾಕನ್ನು ನಾನು ಹೀಗೆ ಹಿಡ್ಕೋತಾ ಇದ್ದೀನಿ, ಈ ಲಾಕನ್ನು ಹಿಡ್ಕೊಂಡು ನೀನು ಮುಂದೆ ಹೋಗ್ಬೇಕಾದ್ರೆ ನಾನು ಚೂರು ಹಿಂದೆ ಜಗ್ಗಿದ್ರು ಕೂಡ ಅದು ಸ್ಟಾಪಿಂಗ್, ಅಂದರೆ ನೀನು ಅಲ್ಲಿ ನಿಂತ್ಕೋಬೇಕು, ಮೂವ್ ಅಂದ ತಕ್ಷಣ ಮೂವ್ ಆಗಬೇಕು. ಆ ಕಡೆ ಅಂತಂದರೆ ಲೆಫ್ಟಿಗೆ ಪ್ಯಾನ್ ಆಗುತ್ತೆ, ಈ ಕಡೆ ಅಂದರೆ ರೈಟಿಗೆ ಪ್ಯಾನ್ ಆಗುತ್ತೆ, ಈ ಥರ ಎಲ್ಲ ಹೇಳಿ ಹೇಳಿ. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ ಕಟ್ 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 ಅಂತ ಏನಾದ್ರೂ ಆರ್ಟಿಸ್ಟ್ ಹೇಳ್ಬಿಟ್ರು, ಇಲ್ಲ ಏನೋ ಅನ್ಫೋರ್ಸೀನ್ ಸಮಥಿಂಗ್ ವಿಚ್ ಹ್ಯಾಪನ್ಸ್, ಅದೇನಾಗುತ್ತೆ ಅಲ್ಲಿ ಎರಡನೇ ಟೆಕ್ ಆಗುತ್ತೆ, ಮೂರನೇ ಟೆಕ್ ಆಗುತ್ತೆ. ಆದರೆ ಕ್ಯಾಮ್ರಾ ಡಿಪಾರ್ಟ್ಮೆಂಟಿಂದ ಏನಾದ್ರೂ ಮಿಸ್ಟೇಕ್ ಆಗಿಬಿಟ್ರೆ ಅದು ಸ್ವಯಂಕೃತ ಅಪರಾಧ ಆ ಕ್ಷಣಗಳಲ್ಲಿ. ಆ ನಿಟ್ಟಿನಲ್ಲಿ ಏನು ಮಾಡಿದೆ, ದಿಸ್ ಇಸ್ ದ ಥಿಂಗ್ ಅಂತ ಹೇಳಿ, ದಿಸ್ ಇಸ್ ದ ಡ್ರೈವ್, ದಿಸ್ ಇಸ್ ದ ಗೋಯಿಂಗ್, ದಿಸ್ ಇಸ್ ದ ಸ್ಟಾಪಿಂಗ್, ಇದು ಈ ಕಡೆ ಅಂದರೆ ಲೆಫ್ಟ್ ಪ್ಯಾನ್, ಈ ಕಡೆ ಅಂದರೆ ರೈಟ್ ಪ್ಯಾನ್, ಈ ಥರದ್ದೆಲ್ಲ ಹೇಳಿ ಪಾಪ ಆ ಹುಡುಗಂಗೆ 15 ನಿಮಿಷಗಳ ಪಾಠಗಳನ್ನು ಮಾಡಿ ನಾನು ಮತ್ತು ಮ್ಯಾಥ್ಯೂರಾಜನ್ ಎಲ್ಲ ಸೇರಿ ಆ ಕಡೆ ಕೇಳಿದ್ವಿ. ಇಲ್ಲಿಂದ ತುಂಬ ಚೆನ್ನಾಗಿ ಟೇಕ್ ಆಫ್ ಆಯಿತು. ಅಫ್ಕೋರ್ಸ್ ಒಂದೊಂದಾಗಿ 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 ಅವ ಎಲ್ಲ ಆಗುತ್ತಲ್ಲ, ಆ ಬದ್ರಿ ಅನ್ನೋ ಹುಡುಗ ಬಂದು ಆ ಪಾನ್ ಪರಾಗ್ ಕೊಡೋದು, ಈಗ ಆ ಪತ್ರಕರ್ತ ಕೇಳಿದ್ದ ನೆನಪಿದೆಯಾ, ಪಾನ್ ಪರಾಗ್ ಹಾಕ್ಕೊಳ್ಳೋದೆಲ್ಲ ಇದೇನ್ರಿ, ಇಂಪಾರ್ಟೆಂಟ್ ಏನ್ರಿ, ಇದನ್ನೆಲ್ಲ ಹೈಲೈಟ್ ಮಾಡ್ತಿರೇನ್ರಿ ಅಂತಂದ್ರೆ ಇದು ಇದು ರೀ ಜೀವನದಲ್ಲಿ ನಾವೇನೇನೇನೇನು ಆಸೆ ಪಟ್ಟಿರ್ತೀವಿ ಅದು ಕೆಟ್ಟದ್ದಾಗಿರಲಿ ಒಳ್ಳೆಯದಾಗಿರಲಿ, ಕೆಲವರು ವಿಷಯದಲ್ಲಿ ಆ ಕೆಟ್ಟದ್ದೇ ಒಳ್ಳೇದಿರುತ್ತೆ ಕಣ್ರಿ. ಎಲ್ಲ ನಮ್ಮ ಮೂಗಿನ ನ್ಯಾರಕ್ಕೆ ನಾವು ಮಾತಾಡೋಕ್ಕಾಗಲ್ಲ ಅಲ್ವಾ, ಎಲ್ಲ ನಮ್ಮ ಕಣ್ಣಿನ ನ್ಯಾರಕ್ಕೆ ಮಾತಾಡೋಕ್ಕಾಗಲ್ಲ ಅಲ್ವಾ. ಪ್ರಪಂಚ ಇಲ್ಲಿ ಕೂಡ ನೋಡ್ತಾ ಇರತ್ತೆ, ಪ್ರಪಂಚ ಇಲ್ಲಿ ಕೂಡ ನೋಡ್ತಾ ಇರತ್ತೆ, ಪ್ರಪಂಚ ಬೇರೆ ಎಲ್ಲೆಲ್ಲೋ ಏನೇನನ್ನೂ ನೋಡ್ತಾ ಇರತ್ತೆ. ನಮಗೆ ಕಾಣೋದೆಷ್ಟು ಅಷ್ಟೇ ಪ್ರಪಂಚ ಅಂದರೆ. ಆ ಪತ್ರಕರ್ತನ ಕಂಡಿದ್ದೇನು ಅಂದರೆ ಪಾನ್ ಪರಾಗ ಅಲ್ಲಿ ಹೈಲೈಟ್ ಮಾಡಿಬಿಟ್ರೆ ಒಂದು 40 ಜನ ಪತ್ರಕರ್ತರ ಮುಂದೆ ನಾನೊಂದು ಪ್ರಶ್ನೆಯನ್ನು ಎತ್ತಿಬಿಟ್ಟೆ ಅಂತ ಅವನು ಹೈಲೈಟ್ ಆಗೋಕೆ ನೋಡ್ದ. ಆ ಹೈಲೈಟಿಗೆ ಉತ್ತರ ಇದು. ಇಡೀ ಥಿಯೇಟ್ರು ವೀಕ್ಷಕರು ನೀವು ನಂಬ್ತಿರೋ ಇಲ್ವೋ ಆಗಲೇ ಹೇಳಿದ್ನಲ್ಲ, ಆ ಲೈಟ್ ಹಾಕ್ಬಿಟ್ರೆ ಎದ್ದುಬಿಡ್ತಾ ಇದ್ರು ಅಂತ, ಎದ್ದವ್ರನ್ನ ಕೂಡ ತಾವು ತಾವು ನಿಂತಹ ಜಾಗದಲ್ಲೇ ನಿಲ್ಲಿಸಿ ಆ ಕ್ಲೈಮ್ಯಾಕ್ಸ್ ಪ್ರದರ್ಶನಗೊಂಡಂತಹ ದಿನಗಳದು. ಬದ್ರಿ ಬಂದು ಸೋಮ ಅಂತ ಹೇಳಿ ಪಾನ್ ಪರಾಗ್ ಪ್ಯಾಕೆಟ್ ತೆಗೆದು ಕೊಡ್ತಾನಲ್ಲ, ದಟ್ ವಾಸ್ ದ ಹೈಲೈಟ್ ಆಫ್ ದ ಹೋಲ್ ಸೀನ್ ಕಣ್ರಿ. ಒಂದೊಂದ ಒಂದೊಂದ ಅಣಿಮುತ್ತುಗಳು ಅಲ್ಲಿಂದ ಸ್ಟಾರ್ಟ್ ಆಗೋದು. ಅದನ್ನ ತಗೊಂಡ ಸ್ಟೈಲಾಗಿ ಹಾಕಿ ಅವನಿಗೊಂದು ಥ್ಯಾಂಕ್ಸ್ ಅಂತ ಹೇಳಿ ಅವನು ಮುಗ್ಗಲ್ಲವನ್ನ ಸವರಿ ಅಲ್ಲಿಂದ ಬರ್ತಾ ಪಾನ್ ಪರಾಗ್ ಪ್ಯಾಕೆಟ್ ಹಾಕೊಂಡು ಬರ್ತಾ ಇರ್ಬೇಕಾದ್ರೆ ಸೋಮ ಅಂತ ತಾಯಿ ಕರೆದಿದ್ದು, ಚೆನ್ನಾಗಿ ಓದುಕಂದ ಅಂತ ಹೇಳಿದ್ದು ಅವಿನಾಶ್ ಸರ್ ಅವರ ಡೈಲಾಗ್ಗಳು, ಅಲ್ಲಿಂದ ರಕ್ಷಿತಾ ಅವ್ರ ಡೈಲಾಗು, ಅಲ್ಲಿ ಟಾಪ್ ಅಂತ ಒಂದು ಸೌಂಡ್ ಬರುತ್ತೆ. ದಿಸ್ ವಾಸ್ ದ ಸೆಕೆಂಡ್ ಪರ್ನ್. ಯಾವಾಗ ಹಂಗೆ ಬಂತೋ ಶಾಕ್ ಆಗಿ ಸೋಮ ಹಂಗೆ ಟರ್ನ್ ಮಾಡ್ತು ಅಂತಂದರೆ ಬದ್ರಿ ಕೆಳಗಡೆ ಅಂದರೆ ಬಸವ ಬೀಳ್ತಾನೆ ಡಬ್ ಅಂತ. ಬಿದ್ದಿದ ತಕ್ಷಣ ಶಾಕಲ್ಲಿ ಹೇಳ್ತಾನೆ, ಹೇಳದ್ನಲ್ಲ ಸೋಮ ಸರ್ಕಾರದ ಅಂದರೆ ಕಾನೂನು ಕಣ್ಣಿಗೆ ಮಣ್ಣು ಹಚ್ಚೋ ನಾಟಕ. ಹಂಗಂದಿದ ತಕ್ಷಣ ನೀನು ಹೋಗೋ ಸೋಮ ಅಂತಾನೆ. ಈಗ ಬಿದ್ದಂತಹ ಬಸವ ಕೇಳ್ಕೊತಾನೆ, ಹೋಗೋ ಸೋಮ, ಹೊರಟೋಗೋ, ಬರಬೇಡವೋ, ಇದು ನರಕ ಹಾಕೋಣೋ, ನಾನೇನಾದರೂ ಪರವಾಗಿಲ್ಲ, ಇದೆಲ್ಲ ಇದೆಯಲ್ಲ ಒಂದೊಂದೇ 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 ಅಂದರೆ 10:20-30 ಓಡೋಕ್ಕೆ ಶುರು ಆಗಲಿಲ್ಲ ಗಾಡಿ. ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಆಗಿದ್ದೆ 100, ಅಲ್ಲಿಂದ 120, 140, 180 ಅನ್ನೋ ಸ್ಪೀಡಲ್ಲಿ ಹೋಗಲಿಕ್ಕೆ ಶುರು ಆಯಿತು. ಹೊರಟೋಗೋ ಸೋಮ ಅಂದಿದ ತಕ್ಷಣ ಹಾಗೆ ಟರ್ನ್ ಆದರೆ ಸೋಮ ಅಂತ ಕರೆದಿದ್ದು ಯಾರು, ಹರೀಶ್ ರಾಯ್ ಅವರ ವಾಯ್ಸನ್ನು ಹಾಕ್ತೇನೆ. ಅಲ್ಲಿಂದ ಇನ್ನೊಂದು ಮುಂದೆ ಹೋಗಿದ ತಕ್ಷಣ ಆ್ಯಸ್ ಇಟ್ ಈಸ್ ಫ್ರೆಂಡ್ಸ್ ಎಲ್ಲ ಆ ಕೈಯೆಲ್ಲ ಆಟ ಆಡಿದ್ದು ಟಕ್ 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 ಅಂತ ಹೊಡ್ಕೊಂಡಿದ್ದು, ಇದೆಲ್ಲವನ್ನು ಮಾಡ್ತಾ 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 ಪಾಟ್ ಅಂತ ಹೊಡಿತು. ಅಂದರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಬಸವನಿಗೆ ಹೊಡೆದ್ಬಿಟ್ರೇನು ಅಂದ್ಕೊಂಡ್ರೆ ಇಲ್ಲಿ ತುಂಬ ಚೆನ್ನಾಗಿತ್ತಂತಹ ವಿಷಯ ಏನು ಅಂತಂದರೆ, ಸಾಮಾನ್ಯವಾಗಿ ಈ ಫೈರಿಂಗ್ ಎಪಿಸೋಡ್ಸ್ಗಳು ನಡೆಯುತ್ತಲ್ಲ ವೀಕ್ಷಕರೇ, ಅಲ್ಲಿ ಏನು ಮಾಡಿರ್ತೀವಿ ಅಂತಂದರೆ ಒಂದು ಎರಡು ವೈರನ್ನು ಒಂದು ಅಂದರೆ ಈಗ ನಿಮ್ಮ ಮುಂದೆ ಹೇಳಿದ್ರೆ ನಕ್ಬಿಡ್ತೀರ ನೀವೆಲ್ಲ,
ಕಾಂಡಮ್ ಬರುತ್ತೆ ಗೊತ್ತೇನ್ರಿ, ಆ ಕಾಂಡಮ್ಗೆ ಡೂಪ್ಲಿಕೇಟ್ ಬ್ಲಡ್ಡನ್ನ ಫಿಲ್ ಮಾಡ್ತೀವಿ. ಫಿಲ್ ಮಾಡಿ ಒಂದು ಕಡೆ ರಬ್ಬರ್ ಬ್ಯಾಂಡ್ ಹಾಕೋದ್ರ ಮುಖಾಂತರ, ಆ ಬ್ಯಾಂಡ್ ಹಾಕೋದ್ರ ಮಧ್ಯದಲ್ಲಿ ವೈರನ್ನು ಪಾಸ್ ಮಾಡಿ ಕರೆಕ್ಟಾಗಿ ಒಂದು ಕಡೆ ಇಟ್ಟು, ಅಂದರೆ ವೈರನ್ನು ಪಾಸ್ ಮಾಡಿ ಅದಕ್ಕೆ ಪ್ಲಾಸ್ಟರ್ ಎಲ್ಲ ಹಾಕಿ ಎಲ್ಲವನ್ನು ಮಾಡಿ ಆ ಕಾಂಡಮನ್ನು ತಂದು ನಾವೆಲ್ಲಿ ಬ್ಲಾಸ್ಟ್ ಆಗಬೇಕೋ ಆ ಬ್ಲಾಸ್ಟ್ ಆಗೋ ಜಾಗದಲ್ಲಿ ಒಳಗಡೆ ಪ್ಲಾಸ್ಟ್ ಮಾಡಿ ಇಡ್ತೀವಿ, ಅಂದರೆ ಪ್ಲಾಸ್ಟ್ ಹಾಕಿ ಎಲ್ಲವನ್ನು ಮಾಡಿಡ್ತೀವಿ. ವೈರ್ ಪಾಸ್ ಆಗಿರುತ್ತಲ್ಲ ಅದು ಶರ್ಟಿನ ಮೂಲಕ, ಅಂದರೆ ಈಗ ನೋಡಿ ನನ್ನ ಮೈಕ್ ಈಗ ಯಾವ ರೀತಿ ಹಾಕ್ಕೊಂಡಿದ್ದೀನೋ ಅದೇ ಥರದ್ರಲ್ಲಿ ವೈರು ಪಾಸ್ ಆಗಿ ಆ ವೈರು ಕ್ಲೀನಾಗಿ ಹೋಗಿ ಕನೆಕ್ಷನ್ ಬಾಕ್ಸಲ್ಲಿರುತ್ತೆ. ನಾನು ಹೇಳ್ತೀನಲ್ಲ, ಗನ್ ಮಾಸ್ಟರ್ ಆಗಿರ್ಬೋದು, ಬಾಂಬ್ ಬ್ಲಾಸ್ಟ್ ಮಾಡುವಂಥ ಮಾಸ್ಟರ್ ಆಗಿರ್ಬೋದು, ಇವ್ರು ಯಾರು ಇರ್ತಾರೋ ಅವ್ರ ಕೈಲಿ ಅದಿರುತ್ತೆ. ಆ್ಯಕ್ಷನ್ ಅಂದ ತಕ್ಷಣ 1 2 ದಟ್ ಈಸ್ ದ ಕೌಂಟ್. ಯಾಕೆಂದರೆ ರೋಲ್ ಸ್ಟಾರ್ಟ್ ಆಗಬೇಕು, ರೀಲು ಸುತ್ತದಕ್ಕೆ ಸ್ಟಾರ್ಟ್ ಆಗಬೇಕಲ್ಲ. ಆ್ಯಕ್ಷನ್ 1 2 ಟಾಪ್ ಅಂತ ಹೊಡೆಯುತ್ತೆ. ದಟ್ ಈಸ್ ದ ಟೈಮಿಂಗ್ ಫಾರ್ ದ ಮಾಸ್ಟರ್, 1 2 ಟಾಪ್ ಅಂತ ಹೊಡೆಯುತ್ತೆ. ಇಲ್ಲಿ ನಿಮಗೆ ಹೈ ಸ್ಪೀಡಲ್ಲಾದರೆ ಪಚಾಕ್ ಅಂತ ಓಪನ್ ಆಗುತ್ತೆ, ನಾರ್ಮಲ್ ಇದಾಯಿತು ಅಂದರೆ ಪ್ಲಾಪ್ ಅಂತ ಓಪನ್ ಆಗುತ್ತೆ. ನೀವೇನೇ ಶರ್ಟನ್ನು ಏನು ಮಾಡಿರ್ತೀವಿ ಅಂತಂದರೆ, ಯಾವ ಕಾಂಡಮ್ನ ಪ್ಲಾಸ್ಟ್ ಮಾಡಿರ್ತೀವಲ್ಲ ಆ ಜಾಗದಲ್ಲಿ ಒಂದು ಸಣ್ಣ ತೂತನ್ನು ಕೊರೆದಿರ್ತೀವಿ, ಅಂದರೆ ಕತ್ರಿನ ತೊಗೊಂಡು ಶರ್ಟನ್ನು ಎರಡು ಭಾಗದಲ್ಲಿ ಕಟ್ ಮಾಡಿರ್ತೇವೆ. ಆದರೆ ಹಿಂದ್ಗಡೆ ಅದಿಟ್ಟು ಯಾವಾಗ ಅದು ಹೊಡೆಯುತ್ತೋ ಇಲ್ಲಿಂದ ನಿಮಗೆ ಬ್ಲಡ್ ಹೊರಗಡೆ ಬರುತ್ತೆ. ಯಾಕೆ? ಹಿಂಭಾಗಕ್ಕೆ ಹೋಗೋದಕ್ಕೆ ಪ್ಲಾಸ್ಟರ್ ಕವರ್ ಆಗಿಬಿಟ್ಟಿದೆ, ಇಲ್ಲಿ ಓಪನ್ ಆಗಿರೋದು ಒಂದೇ ಜಾಗ, ಇದರಿಂದ ಬ್ಲಡ್ಡು ಫುಪ್ ಅಂತ ಊಸ್ ಔಟ್ ಆಗುತ್ತೆ. ದಿಸ್ ಇಸ್ ದ ಟೆಕ್ನಿಕಲ್ ವೇ ಆಫ್ ಅ ಗನ್ ಶಾಟ್ ಫೈರಿಂಗ್. ಅದೇನೋ ಆಗುತ್ತಲ್ಲ ಫೈರಿಂಗ್ ಅಂತೀವಲ್ಲ, ಅದು ಈ ರೀತಿಯಲ್ಲಿ ನಾವು ಮಾಡ್ತೀವಿ. ಇದು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಸವಿಸ್ತಾರವಾಗಿ ಹೇಳ್ತೀವಿ. ಈಗೇನಾಗತ್ತೆ, ಕ್ಯಾಮ್ರಾ ಶುರು ಮಾಡಿದ್ದೀವಿ, ಅಲ್ಲಿ ಹಿಂದ್ಗಡೆ ಸೌಂಡ್ ಏನು ಟಪ್ ಅಂತ ಸೌಂಡ್ ಬಂತು. ನಾನು ಹೇಳ್ತಾ ಇರೋದೇನು ಬಸವಂಗ್ ಹೊಡೆದ್ರೇನೋ ಅಂತ ಸೋಮ ಅನ್ಕೋತಾ ಇಲ್ಲ, ಜನ ಅನ್ಕೋತಾ ಇದ್ದಾರೆ. ಯಾಕೆ ಅಂತಂದರೆ ಸೋಮನ ಕ್ಲೋಸ್ ಅಪ್ ಶಾಟ್ ಇಟ್ಟಿದ್ದೀವಿ. ಈಗ ಸೋಮನ ಸೌಂಡು ನಗ್ನಾಗ್ತಾ ಇದ್ದಾನೆ, ಯಾಕೆ ಹೇಳಿ ಪ್ರೀವಿಯಸ್ ಡೈಲಾಗ್ ಏನಿ ಫ್ರೆಂಡ್ಸ್ ಎಲ್ಲರೂ ನಾಪ್ಸ್ಕೋತಾ ಇದ್ದಾನೆ. ಸೊ ಆ ನಗುನಲ್ಲೇ ಟಾಪ್ ಅಂತ ಸೌಂಡ್ ಬಂತು. ಸ್ಲೋ ಆಗಿ ವೈಟ್ ಮಾಡ್ತಾ ಇರ್ಬೇಕಾದ್ರೆ ಹೇಳಿದೆ ಆದಿತ್ಯ ಅವ್ರಿಗೆ, ಈಗೇನಾಗುತ್ತೆ ಬ್ಲಾಸ್ಟಿಂಗ್ ಇಲ್ವೇ ಇಲ್ಲ ವೀಕ್ಷಕರೇ, ಬ್ಲಾಸ್ಟಿಂಗ್ ತೆಗೆದುಬಿಟ್ಟಿದ್ದೀವಿ. ಇದು ಬೇರೆ ಇದರಲ್ಲಿ ಫೈರ್ ಬ್ಲಾಸ್ಟ್ ಆದಾಗ ಅದು ಮಾಡ್ತೀವಿ. ಈಗೇನು ಮಾಡಿದೆ ಅಂತಂದರೆ, ಆದಿ ಇದೊಂದು ಇದಿಟ್ಕೊಳ್ಳಪ್ಪ, ಏನಂತಾರೆ ಬ್ಲೇಡ್ ಇಟ್ಕೊಳ್ಳಪ್ಪ, ಯಾವಾಗ ಆ್ಯಕ್ಷನ್ ಅಂದ ತಕ್ಷಣ ಕ್ಯಾಮ್ರಾ ಅಲ್ಲಿಂದ ಪುಲ್ ಬ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ನೀವೇ ನಿಮ್ಮ ಸ್ವತಃ ಕೈಯಿಂದ ಯಾವ ಶರ್ಟನ್ನು ನಾವು ಕಟ್ ಮಾಡಿ ಇಟ್ಟಿದ್ದೀವೋ, ಕಾಂಡಮನ್ನು ಎಲ್ಲಿ ಪ್ಲಾಸ್ ಮಾಡಿದ್ದೀವೋ ಅಲ್ಲಿಗೆ ಒಂದು ಕಸಕ್ಕಂತ ಕುಯ್ಯಪ್ಪ ಸಾಕೋದು ಅಂತಂದೆ. ದಿಸ್ ವಾಸ್ ವೆರಿ ಗುಡ್ ಕಣ್ರಿ, ನನಗೆ ಗೊತ್ತಿಲ್ಲ, ದಿಸ್ ವಾಸ್ ಎನ್ ಎಕ್ಸ್ಪೆರಿಮೆಂಟ್, ಲೆಟ್ ಮೀ ಟ್ರೈ ಅಂತ ಮಾಡಿದೆ. ತುಂಬ ಚೆನ್ನಾಗಿತ್ತು ಕಣ್ರಿ, ತುಂಬ ಚೆನ್ನಾಗಿತ್ತು. ಆ ಪುಲ್ ಬ್ಯಾಕ್ ಮಾಡ್ಬೇಕಾದ್ರೆ ಆದಿಗೆ ಮೆಲ್ಲಿಗೆ ಆದಿ ಅಂತ ತಕ್ಷಣ ಟಕ್ ಅಂತ ಕುಯ್ಕೊಂಡು ಆ ಕೈ ನಂಗೆ ಕೆಳಗಿಳಿಸ್ತಿದ್ವಿ. ಓಪನ್ ಮಾಡಿದ್ರೆ ಬ್ಲಡ್ ಪುಚ್ಚು 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 ಅಂತ ಬರೋಕ್ಕೆ ಶುರು ಆಯಿತು. ಅಂದರೆ ಸೋಮನ್ನ ಅಶೋಕ್ ಕುಮಾರ್ ಅವರು ಹೊಡೆದ್ಬಿಟ್ಟಿದ್ದಾರೆ. ಆಡಿಯನ್ಸ್ನ ಡಿವೇಟ್ ಮಾಡಿದೆ ಆ ಶಾರ್ಟಲ್ಲಿ, ಟಾಪ್ ಅಂತ ಸೌಂಡ್ ಬಂದ ತಕ್ಷಣ ಬದ್ರಿಗೆ ಬಿತ್ತೇನೋ ಅಂದ್ಕೊಂಡಂತಹ ಆ ಬುಲೆಟ್ಟು ಸೋಮನಿಗೆ ಬಿದ್ದಿದೆ. ಅಲ್ಲಿ ಬಿದ್ದು ಎಲ್ಲವೂ ಆಗಿ ಸೋಮ ಹಂಗೆ ಟರ್ನ್ ಆಗಬೇಕಾದ್ರೆ ದೇವರಾಜ್ ಸರ್ ಅವ್ರು ಹೈ ಸ್ಪೀಡು ಬಾನೆಟಿನ ರಾಪ್ ಅಂತ ಕೆಳಗಡೆ ಇಳಿತಾರೆ. ಅಲ್ಲೇ ಹೊಡೆದು ಬಿಡ್ಬೋದಾಗಿತ್ತಲ್ಲ ಸರ್ ಅಂತ ಕೇಳ್ತಾನೆ. ಅಂದರೆ ಇಷ್ಟು ನಾಟಕ ಬೇಕಿತ್ತ ಇಲ್ಲಿ? ಆ ಕ್ಲಾಸಿಕಲ್ ವೇ ಆಫ್, ಅದೇನೋ ಹೇಳ್ತಾರಲ್ಲ ಆ ಪೊಯೆಟಿಕ್ ವೇ ಆಫ್ ಆ ಸೀನನ್ನು ಅಪ್ರೋಚ್ ಮಾಡಿದಂತಹ ಆ ಒಂದು ಬರವಣಿಗೆಗಳದು. ರಿಯಲ್ ಸ್ಟೋರಿಲಿ ಏನಿದೆ ರೀ, ಪಿಂಡ ಕೂಳು, ಅಶೋಕ್ ಕುಮಾರ್ ಅವರು ಟಪ್ ಅಂದರು, ಸೋಮ ಹೋಗ್ತಿದ್ದ, ಕೈನಲ್ಲಿ ಕತ್ತಿ ಇಟ್ಟರೋ ಗಿತ್ತಿ ಇಟ್ಟರೋ, ದಿಸ್ ಇಸ್ ಆಲ್ ನಾನ್ ಸೆನ್ಸ್. ಇಲ್ಲಿ ಪ್ಲೇ ಆಯಿತು ನಿಮಗೆ, ನಿಮಗೆ ಅಯ್ಯೋ ಅನಿಸಿದ್ದು ಇಲ್ಲೇ. ಆ್ಯಸ್ ಎ ಡೈರೆಕ್ಟರ್ ನನಗೇನೆ ಫೀಲ್ ಆಯ್ತಿದ್ದು, ಅಯ್ಯೋ ಮುಂಡೇದೆ ಎಷ್ಟು ಚೆನ್ನಾಗಿ ಆದಿ ಆ್ಯಕ್ಟ್ ಮಾಡ್ದ. ಈ ನೋಡಿ, ದಿಸ್ ವಾಸ್ ದ ಹಾರ್ಟ್, ಅದೇನೋ ಅಂತಾರಲ್ಲ ಹಾರ್ಟ್ ಬ್ರೇಕಿಂಗ್ ಥಿಂಗ್ ಅಂದರು ಎಲ್ಲರೂ ಇಡೀ ಥಿಯೇಟ್ರಲ್ಲಿ. ಅಲ್ಲೇ ಹೊಡೆದ್ಬಿಡ್ಬೋದಾಗಿತ್ತಲ್ಲ ಸರ್ ಅಂತಂದರೆ, ನಿನ್ನ ಕೈಯಲ್ಲಿ ಸಿಕ್ಕಾಕೊಂಡಂತಹ ಎಷ್ಟೋ ಜನರು ಇದೇ ಥರ ಕೇಳ್ಕೊಂಡ್ರು, ಅವ್ರನ್ನೆಲ್ಲ ನೀನು ಬಿಟ್ಟಿಯ ಸೋಮ, ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗೋದೆ ಈಗ ಅಂತ ಇನ್ನೊಂದ್ಸಲಿ ಟಾಪ್ ಅಂತ ಹೊಡಿತಾರಲ್ಲ. ದೀಸ್ ಥಿಂಗ್ಸ್ ನಾನು ಹೇಳಿದ್ನಲ್ಲ, ಇಟ್ ಸ್ಟಾರ್ಟೆಡ್ ಫ್ರಮ್ 100 ಅಂಡ್ ಇಟ್ ಲ್ಯಾಂಡೆಡ್ ಅಪ್ ಇನ್ 1000 ಅಂತ. ಹಂಗೆ ಮೌಂಟಾಗಿ ತೊಗೊಂಡೋಗಿ ಫೈನಲ್ ಆಗಿ ಬಂದು ಅದು ಬಿದ್ದಿದ್ದು ಇಲ್ಲಿವರೆಗೂ ಮಾಡಿ ದೇವರಾಜ್ ಸರ್ ಅವ್ರ ಹತ್ರ ನಡ್ಕೊಂಬಂದಿದ್ದು. ಅಲ್ಲಿ ಮಧ್ಯದಲ್ಲಿ ತಾರ ಅವ್ರ ಇಂಟರ್ಕಟ್ ಶಾರ್ಟ್ಸ್ಗಳನ್ನ ತೆಗೆದಿದ್ದೆ, ಅದೊಂದು ಸಾಲಲ್ಲಿ ಬಂದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಇಟ್ ವಾಸ್ ಎ ಡೈರೆಕ್ಟೋರಿಯಲ್ ಮಿಸ್ಟೇಕ್. ಒಂದ್ಸತಿ ತಾರ ಅವ್ರು ಎದ್ದಾಗ ಒಂದು ಬಣ್ಣದ ಬಟ್ಟೆಯಲ್ಲಿರ್ತಾರೆ, ಇನ್ನೊಂದ್ಸತಿ ಅವಿನಾಶ್ ಅವರನ್ನ ಕನ್ವಿನ್ಸ್ ಮಾಡ್ಬೇಕಾದ್ರೆ ಇನ್ನೊಂದು ಬಣ್ಣದ ಬಟ್ಟೆಯಲ್ಲಿರ್ತಾರೆ. ದಟ್ ವಾಸ್ ಎ ಮಿಸ್ಟೇಕ್ ಆಫ್ ಎ ಡೈರೆಕ್ಟರ್. ಬಟ್ ಆ ಮೂಡಲ್ಲಿ ಅದು ತೇಲಿಸ್ಕೊಂಡು ಕರ್ಕೊಂಡು ಹೊರಟೋಯ್ತು. ಆ ನಿಟ್ಟಿನಲ್ಲಿ ಅದೆಲ್ಲ ಆಗಿ ದೇವರಾಜ್ ಸರ್ ಎಲ್ಲ ಬಂದು ಬೇಕಾ ಹುಡುಗರಿಗಿಂತ ಸಾವು, ಇವನನ್ನ ಹೊಡಿಬಾರ್ದು ಅಂತ ಮನಸ್ಸು ಎಷ್ಟೋ ಸರಿ ಹೇಳ್ತು, ಹೃದಯ ಎಷ್ಟೋ ಸರಿ ಹೇಳ್ತು, ಆದರೆ ಇಂಥವ್ರನ್ನ ಹೀಗೆ ಬಿಟ್ಬಿಟ್ರೆ ದೆರ್ ಇಸ್ ನೋ ಎಂಡ್ ಫಾರ್ ಅಂಡರ್ ವರ್ಲ್ಡ್ ಅಂತ ಎಲ್ಲ ರೌಡಿಗಳು ಎಲ್ಲ ಹುಡುಗರುಗಳು ಮೆರೆದು ಬಿಡ್ತಾರೆ.
ಕಿಲರ್ಸ್ ಅಂಡ್ ಕ್ರಿಮಿನಲ್ಸ್ ದೇ ಹ್ಯಾವ್ ಟು ಬಿ ಪನಿಶ್ಡ್. ದೆರ್ ಈಸ್ ಅನ್ ಎಂಡ್ ಫಾರ್ ಅಂಡರ್ ವರ್ಲ್ಡ್ ಅನ್ನೋ ನಿಟ್ಟಿನಲ್ಲಿ ನಾನು ಇದನ್ನು ಇದು ಮಾಡಿದೆ ಅಂತ ಹೇಳಿ ಡೆಡ್ಲಿ ಸೋಮಾ ಇಸ್ ಡೆಡ್ ಅಂತ ಫೈಲನ್ನು ಕ್ಲೋಸ್ ಮಾಡಿ ಅಂತ ಹೇಳ್ತಾರಲ್ಲ, ದಟ್ ವಾಸ್ ದ ಎಂಡ್. ಆ ಎಂಡ್ ಡೈಲಾಗ್, ಅಮ್ಮ ಅಮ್ಮ ಅಮ್ಮ, ಪೊಲೀಸ್ ಕೈಲಿನಲ್ಲಿ ಸಿಕ್ಕಿ ಸಾಯೋ ಪ್ರತಿಯೊಬ್ಬ ಪಾತಕಿಗಳ ಬಾಯಲ್ಲಿ ಬರುವಂಥ ಕೊನೆಯ ಮಾತು ಅಮ್ಮ ಅಂತ ಹೇಳಿದ್ನಲ್ಲ ವೀಕ್ಷಕರೇ, ಇಲ್ಲಿ ಆದಿತ್ಯ ಸಾಯೋವಾಗಲೂ ಕೊನೆಯ ಮಾತು ಬರೋದು ಅಮ್ಮ ಅಂತನಷ್ಟೇ. ಬೇಕಾ ಹುಡುಗರಿಗಿಂತ ಸಾವು ಅಂತ ಅದಕ್ಕೊಂದು ಬ್ಯೂಟಿಫುಲ್ ಎಂಡ್ ಕೊಟ್ಟು ಡೆಡ್ಲಿ ಸೋಮಾ ಇಸ್ ಡೆಡ್ ಅಂತ ಹೇಳಿ ಫೈಲನ್ನು ಕ್ಲೋಸ್ ಮಾಡಿ ಅಂತ ಹೇಳಿದ್ರೆ ಹೀಗೆ ಮುಗಿಯುತ್ತೆ ಒಂದು ಭಯಾನಕ ಒಂದು ಕಥೆಯ ಹಂದ ಇದು ಅಂತ ಹೇಳಿ ರವಿ ಬೆಳಗರಿ ಅವರ ವಾಯ್ಸನ್ನು ನಾನು ಸ್ಟಾರ್ಟ್ ಮಾಡ್ತೇನೆ. ಇದೆಲ್ಲವೂ ಮಾಡಿ ದೇವರಾಜ್ ಸರ್ ಅವರು ಲಾಸ್ಟ್ ಹಂಗೆ ನಡ್ಕೊಂಡು ಹೋಗ್ತಾರೆ, ಒಂದು ಒಂದು ಲೆಂತಿ ಶಾರ್ಟನ್ನು ತೆಗೆದು ಎಲ್ಲವೂ ಆಯಿತು. ನಮಗೆ ಎಷ್ಟು ಕ್ಯಾನನ್ನು ಕೊಟ್ಟಿದ್ರೋ ಆ ಕ್ಯಾನಲ್ಲಿ ಎಲ್ಲವೂ ಆದಮೇಲೆ ಅಲ್ಲೊಂದು ಆ ಒಂದು ಕ್ಯಾನಲ್ಲಿ ಒಂದು 5 ಅಡಿ ಇದೆ ಈ ಒಂದು ಕ್ಯಾನಲ್ಲಿ ಅಂದಾಗ ಮ್ಯಾಥ್ಯೂ ಅವ್ರನ್ನ ಕೇಳಿದೆ, ಕಂದ ಇನ್ನೇನು ಮಾಡ್ಬೋದು ತಲೆವ ಅಂತ ಕೇಳಿದಾಗ ಇಲ್ಲಿ ಕಂಡ್ರಿ ದ ಫಸ್ಟ್ ಶಾರ್ಟ್ ಹದ್ದು ಹೋಯಿತು ಅಂತ ಹೇಳಿದ್ನಲ್ಲ, ಮೊದಲನೇ ಕ್ಯಾನು ಪೂಜೆ ಮಾಡಿದಂತಹ ಕ್ಯಾನ್ ಇದೆಯಲ್ಲ ಆ ಕ್ಯಾನನ್ನು ತೊಗೊಂಬಂದು ಮ್ಯಾಥ್ಯೂ ಅವರು ಆ ಶಾರ್ಟನ್ನು ತೆಗಿತಾರೆ. ಅದೊಂದು 10 ಅಡಿ ಶಾರ್ಟು ಕಣ್ರಿ, ಇನ್ನೆಲ್ಲೋ ಒಂದು 10 ಅಡಿ ಮಿಕ್ಕಿತ್ತು, ಅದರಲ್ಲೆಲ್ಲೋ ಇನ್ನೊಂದು ಫೈರಿಂಗ್ ಶಾರ್ಟು, ಇನ್ನೆಲ್ಲೋ ಒಂದು 10 ಅಡಿ ಮಿಕ್ಕಿತ್ತು, ಆದಿತ್ಯ ಅವರು ಕ್ಲೋಸ್ ಶಾರ್ಟು, ಕಂದ ಬಾಪ ಈ ಥರದ್ದೆಲ್ಲವನ್ನು ತೆಗೆದು ಎಲ್ಲವೂ ಆಗಿ ಸೈನೈಡ್ ಹಿಲ್ಸ್ಗೆ ನಮಸ್ಕಾರವನ್ನು ಮಾಡಿ, ಯಾಕೆ ಅಂತಂದರೆ ಇದೇ ತಾನೇ ಮೇನ್ ದೃಶ್ಯ. ನನ್ನ ಭವಿಷ್ಯ ಮತ್ತು ನನ್ನ ಮಾನ ನನ್ನ ಮರ್ಯಾದೆ ಎಲ್ಲವನ್ನು ಕಾಪಾಡಬೇಕಾಗಿರುವಂತಹ ಆ ಮೊದಲು ಮಾತೃ ಸ್ಥಾನದಲ್ಲಿ ನಿಂತಿರೋದು ಯಾವುದು ಅಂತಂದರೆ ಇವಾಗ ಆ ಒಂದು ಸಿನಿಮಾದಲ್ಲಿ ಸೈನೈಡ್ ಹಿಲ್ಸ್ ನನಗೆ, ಅದು ನನ್ನ ಕೈ ಹಿಡಿಬೇಕು. ಯಾಕೆ ಅಂತಂದರೆ ಹೇಗೆ ಕಾಣುತ್ತೆ ಅದು ಗೊತ್ತಿಲ್ಲ ನನಗೆ, ಅದನ್ನು ತೊಗೊಂಡು ಹೋಗಿ ಪ್ರೊಸೆಸಿಂಗ್ ಮಾಡಿ ಡೆವಲಪಿಂಗ್ ಮಾಡಿ ಎಲ್ಲ ಮಾಡಿ ನೋಡಬೇಕಲ್ಲ, ಆ ನಿಟ್ಟಿನಲ್ಲಿ ತಾಯಿ ನನ್ನನ್ನು ಕಾಪಾಡು ಅಂತ ಹೇಳಿ ಅಲ್ಲಿ ಅದಕ್ಕೆ ನಮಸ್ಕಾರ ಮಾಡಿ 2 ಕ್ಯಾಮ್ರಾಗಳನ್ನು ಈಗ ಇಟ್ಟು ಆ 2 ಕ್ಯಾಮ್ರಾಗಳಿಗೆ ನಮಸ್ಕಾರ ಮಾಡಿ ಜಸ್ಟ್ ಟು ಕೆ ಟರ್ನ್ ಟು ದೇವರಾಜ್ ಸರ್ ಅಂಡ್ ಟೋಲ್ಡ್ ಅಣ್ಣ ಐ ಆಮ್ ವೆರಿ ಸಾರಿ, ನನ್ನ ಹಿಂದೆನೇ ಇಲ್ಲ ಇಲ್ಲ ರವಿ ಅದೊಂದು ಸ್ವಲ್ಪ ತಡ್ಕೊಳ್ಳೋಕ್ಕಾಗಲಿಲ್ಲಪ್ಪ ನನಗೆ ಬಿಸಿಲು ಗೊತ್ತು ನಾನು ತಪ್ಪಾಗಿ ಹೋಗಿದೆ, ನಾನೇನೋ ಒಂದು ಆವೇಶದಲ್ಲಿ ಅದನ್ನು ಫೀಲ್ ಮಾಡಿದೆ. ಬಟ್ ದ ವೇ ಯು ಸಜೆಸ್ಟೆಡ್ ನಾನು ಗ್ಲೇರ್ಸ್ ಹಾಕೋತೀನಿ ರವಿ ನಾನು ಕನ್ನಡಕ ನಾನು ಇದನ್ನು ಹಾಕೋತೀನಿ ಅಂತ ಹೇಳಿದ್ರಲ್ಲ ದಟ್ ವಾಸ್ ಹ್ಯಾಟ್ಸ್ ಆಫ್ ಅಣ್ಣ, ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿ ಚೆನ್ನಾಗಿ ಬಂತ ನಿನಗೆ ಅಂತ ಕೇಳಿದ್ರು. ಅಣ್ಣದ್ದು ಎಲ್ಲವೂ ಇದೆ ಅಣ್ಣ, ಸ್ವಲ್ಪ ಆತುರದಲ್ಲಿ ತೆಗೆದಿದ್ದೀನಿ, ಅದನ್ನು ನಾನು ಎಡಿಟಿಂಗ್ ಟೇಬಲ್ ಮೇಲೆ ನೋಡ್ಕೋತೀನಿ, ಬಟ್ ಐ ಹ್ಯಾವೆಂಟ್ ಲೆಫ್ಟ್ ಎನಿಥಿಂಗ್ ಅಣ್ಣ, ಐ ಆಮ್ ಸ್ಯಾಟಿಸ್ಫೈಡ್ ಅನ್ನೋ ಥರದಲ್ಲಿ ಹೇಳಿ ಆದಿತ್ಯನ ಕರೆದು ಆದಿತ್ಯನ ಹಗ್ ಮಾಡಿಕೊಂಡು ಬದ್ರಿನ ಕರೆದು, ಬಿಕಾಸ್ ಬದ್ರೀಸ್ ಥಿಂಗ್ ಏನೇ ಆಗಿರಲಿ ನನಗೆ ಒಂದು 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 50-60% ಇದೆ ಅಂತಂದರೂ ಕೂಡ ಪಾಪ ಆ ಹುಡುಗದು 100 out of ಅಲ್ಲಿಂದ ದಾಟಿದ್ದ ಆ ಹುಡುಗ. ಆಮೇಲೆ ನಿಜ ಹೇಳ ಆ ಒಂದು ಕ್ಷಣದಲ್ಲಿ ರೀಲ್ ತಿನ್ನಲಿಲ್ಲ ಕಣ್ರಿ ಹುಡುಗ, ದಟ್ ಈಸ್ ಇಂಪಾರ್ಟೆಂಟ್. ರೀಲ್ ತಿಂದು 10 ಟೇಕು 11 ಟೇಕು ನಾಳೆ ಬರೋಣ ನಾಡಿದ್ದು ಬರೋಣ ಅನ್ನೋ ಹುಡುಗ ಆಗಿಬಿಟ್ಟಿದ್ದಿದ್ರೆ ಸತ್ತು ಹೋಗ್ಬಿಡ್ತಾ ಇದ್ದೆ. ಆ ನಿಟ್ಟಿನಲ್ಲಿ ಆ ಹುಡುಗ ಸಪೋರ್ಟ್ ಮಾಡ್ದ, ರವಿ ಅವ್ರು ಸಪೋರ್ಟ್ ಮಾಡಿದ್ರು, ಆ ಜಿಪ್ಸಿ ನಮಗೆ ಸಪೋರ್ಟ್ ಮಾಡ್ತು, ಅಬೌ ಆಲ್ ಪುಟಣ, ಪುಟಣ ಆಗಿರಲಿ ಮ್ಯಾಥ್ಯೂ ಆಗಿರಲಿ ಆ ಒಂದು ದಿನದಲ್ಲಿ ದೇವರ್ ದ ರಿಯಲ್ 2 heroes ಫಾರ್ ಮಿ. ಪುಟಣ ಒಂಥರ ರಿಯಲ್ ರಾಬಿನ್ ಹುಡ್ ಥರ ನನಗೆ ಡೆಡ್ಲಿ ಸೋಮ ಆಗಿದ್ರೆ, ಆದಿತ್ಯ ನಮ್ಮ ಮ್ಯಾಥ್ಯೂ ರಾಜನ್ ಬಂದು ಇಟ್ ವಾಸ್ ಜಸ್ಟ್ ಲೈಕ್ ಎ ದೇವರಾಜ್ ಸರ್ ಥರ ಟೆಕ್ನಿಷಿಯನ್ಸಲ್ಲಿ ಅವ್ರನ್ನೆಲ್ಲ ಹಗ್ ಮಾಡಿಕೊಂಡು ಹುಡುಗರನ್ನೆಲ್ಲ ಹಗ್ ಮಾಡಿಕೊಂಡು ಎಲ್ಲ ಹೊರಡಿ ಅಂತ ಹೇಳಿ ಎಲ್ಲರನ್ನು ಹೊರಡಿಸಿ ಲಾಸ್ಟಲ್ಲಿ ನಾನು ಮತ್ತು ಪುಟ್ಟಣ್ಣ ಇನ್ನೊಂದು ಗಾಡಿಯಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡಲಿಕ್ಕೆ ಶುರು ಮಾಡಿದಾಗ ಈಗ ಕೇಳಿದೆ ಏನೇನು ನಡೀತು ಅಂತ. ಇಟ್ ಈಸ್ ಆಲ್ವೇಸ್ ನಾವು, ಅದು ಇಲ್ಲಿದೆ ನನಗೆ, ಅದು ಇಲ್ಲಿದೆ ನನಗೆ, ಅದು ಅಲ್ಲಿ ನಿಮಗೆ ತಂದಿಟ್ಟರೆ ಅದು ಕತೆ. ಜಾಸ್ತಿ ಹೇಳ್ಬಿಡಿ ಸರ್, ಅಮೃತನ ವಿಷ ಆಗತ್ತೆ ಅಂತ ಹೇಳಿದಂತಹ ಮಹಾನುಭಾವರು ಮುಂದೆ ನಾನು ಏನೇನು ಹೇಳ್ದಂಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಏನೂ ಬೇಕಾಗಿಲ್ಲ, ಇಟ್ ವಾಸ್ ಎ ಬ್ಯೂಟಿಫುಲ್ 2 hours ಜರ್ನಿ ವೇರ್ ಐ ಎಂಜಾಯ್ಡ್ ವಿತ್ ಪುಟ್ಟಣ್ಣ. ಒಂದೆಲ್ಲೋ ಡಾಬಾ ಹತ್ರ ನಿಲ್ಲಿಸಿ ಒಂದು ಒಳ್ಳೆ ಟೀ ಕುಡಿದು ಎಲ್ಲವನ್ನು ಮಾಡಿ ಆ ರಾತ್ರಿ ಬಂದು ಹಿಂದಿನ ದಿನದ ರಾತ್ರಿ ಅದು ನಿದ್ದೆ ಇರಲ್ವಲ್ಲ ಅದನ್ನು ಮೈಚಲ್ಲಿ ಬಿದ್ದೆ, ಎವ್ರಿಥಿಂಗ್ ವಾಸ್ ಓವರ್. ಥ್ಯಾಂಕ್ ಯು ಸರ್. ಪ್ರೀತಿಯ ವೀಕ್ಷಕರೇ ಹೊಟ್ಬಿಟ್ರ, ನಾನಿನ್ನೂ ಇಲ್ಲೇ ಇದ್ದೀನಿ ಕಣ್ರಿ. ಕತ್ಲೆ ಆಗೋಯ್ತು ಅಂತ ಕೂಡಲೇ ಜೀವನ ಮುಗಿದೋಯ್ತು ಅಂತ ಅರ್ಥ ಅಲ್ಲ, ಕತ್ತಲಲ್ಲೇ ಬೆಳಕನ್ನು ಹುಡುಕುವಂಥ ಪ್ರಯತ್ನಗಳು ನಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಡೆಡ್ಲಿ ಟುಡೇ ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳೋಕ್ಕೋಸ್ಕರ ನಾನು ಇನ್ನೂ ಇಲ್ಲೇ ಕೂತಿದ್ದೀನಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿರಿ.
ಇದು ನಿಮ್ಮ ವಿಡಿಯೋ ಕಂಡ್ರಿ, ಶೇರ್ ಮಾಡುವಾಗ ಅದೇನೋ ಹೇಳ್ತಾರೆ ಹ್ಯಾಶ್ ಟ್ಯಾಗ್ ಅಂತ ಹಾಕ್ಬೇಕಂತೆ. ಆಗ ಹಾಕಿ ರವಿ ಶ್ರೀವತ್ಸ ಅಂತ ನೀವು ಟ್ಯಾಗ್ ಮಾಡಿದ ಕೂಡಲೇ ನಿಮ್ಮ ವಿಡಿಯೋ, ನಿಮ್ಮ ಕಮೆಂಟ್ ನನ್ನ ಕೈಗೆ ಬಂದು ಸೇರುತ್ತೆ. ನಾನು ಆ ಕೂಡಲೇ ಸ್ಪಂದಿಸ್ತೀನಿ. ಜೀವನ ಇರೋದೇ 4 ದಿನ ಸ್ನೇಹಿತರೆ, ಅದರಲ್ಲಿ ನಾನು 3 ದಿನ ಕಳೆದು ಬಿಟ್ಟಿದ್ದೀನಿ ಕಣ್ರಿ. ಉಳಿದ 1 ದಿನ ನಿಮ್ಮ ಜೊತೆ ನಗ್ನಗ್ತಾ ಇರಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ನನ್ನ ಈ ಆಸೆಯನ್ನು ನೆರವೇರಿಸ್ತೀರಲ್ಲ? ಗುಡ್ ಬಾಯ್. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು.